ವಿಷ್ಣು ಸಹಸ್ರನಾಮದ ಮೂವತ್ನಾಲ್ಕನೇ ಶ್ಲೋಕ ಏನ್ ಹೇಳುತ್ತೆ ಜೊತೆಗೆ ನಮ್ಮ ಆಶ್ಲೇಷ ನಕ್ಷತ್ರದ ಎರಡನೇ ಪಾದದವರ ಗುಣಲಕ್ಷಣಗಳು ಎಂತಹದ್ದು ಅಂತ ತಿಳಿಸ್ಕೊಳ್ಳೋ ಸಮಯ ಆಗಿದೆ ಏನ್ ಹೇಳ್ತೀರಾ ವಿಷ್ಣು ಸಹಸ್ರನಾಮದಲ್ಲಿ ಒಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ ಈ ಭಗವಂತನ ಕೃಪಾ ಕಟಾಕ್ಷ ಸರ್ವ ಲೋಕೈಕನಾಥನಾಗಿರ್ತಕ್ಕಂಥ ಮಹಾವಿಷ್ಣು ವಿಷ್ಣು ಸಹಸ್ರನಾಮದಲ್ಲಿ ಸಹಸ್ರನಾಮಾವಳಿ ಆ ನಾಮಾವಳಿಯನ್ನ ನಾಮಾವಳಿಯನ್ನ ಹೇಳ್ಕೋಬೇಕಾದ್ರೆ ಮಹಾವಿಷ್ಣುವೇ ನಮಃ ಬುದ್ಧೇ ನಮಃ ವಿಶ್ವಾತ್ಮನೇ ನಮಃ ಲಕ್ಷ್ಮೀಪಾಯ ನಮಃ ಅಂತ ಹೇಳ್ಕೊಂಡ್ಬಿಡ್ಬೋದು ವಿಷ್ಣು ಸಹಸ್ರನಾಮ ಬರೀ ನಾಮಾವಳಿಯನ್ನು ನಾವು ಕುಂಕುಮಾರ್ಚನೆಗಿಂತ ಸಹಸ್ರನಾಮ ಅಂತ ಹೇಳ್ಕೊಂಡಾಗ ಈ ರೀತಿಯಾಗಿ ಹೇಳ್ಕೋಬೇಕು ಇದು ಒಂದೊಂದು ಶ್ಲೋಕಕ್ಕೆ ವಿಶೇಷವಾಗಿರ್ತಕ್ಕಂಥ ನೂರ ಅವಧಿ ಅದಕ್ಕೆ ಉಪನಿಷತ್ ಉಪನಿಷತ್ತು ಎಷ್ಟಿದೆ ಭಾರತ ದೇಶದಲ್ಲಿ ನೂರ ಎಂಟಿದೆ ಆ ನೂರ ಎಂಟು ಉಪನಿಷತ್ತಲ್ಲಿ ವಿಶೇಷವಾಗಿ ಹದಿನೆಂಟು ಸಂಬಂಧವಾಗಿ ಸಂಬಂಧವಾಗಿಟ್ಟಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ರೂಪರೇಖೆಗಳು ಅದಕ್ಕೆ ಜಪಮಾಲೆಯ ನೂರೆಂಟು ಆ ನೂರೆಂಟರಲ್ಲಿ ನೋಡಿ ಒಂದು ಮತ್ತು ಎಂಟು ಎರಡು ಸೇರಿದ್ರೆ ಎಷ್ಟಾಯಿತು ಒಂಬತ್ತು ಒಂಬತ್ತು ನವಗ್ರಹಿ ಸೂರ್ಯ ಮತ್ತು ಶನಿ ಮಧ್ಯದಲ್ಲಿ ಅಂದರೆ ಸೂರ್ಯ ಅಂದರೆ ಏಕಕಾರ ಅಷ್ಟಮಾಧಿಪತಿ ಮೊದಲು ಶೂನ್ಯ ಹೊರಗಡೆ ಶೂನ್ಯ ಎರಡು ಶೂನ್ಯಗಳ ಮಧ್ಯದಲ್ಲಿ ಜೀವನ ಅಂತ ಆ ಜೀವನದ ರೇಖೆಗಳೇ ಮಹಾವಿಷ್ಣು ಸ್ವರೂಪ ಅದಕ್ಕೆ ಗೋಲಾಕಾರದಲ್ಲಿ ಮಣಿಪುರ ಅಂತ ಕರಿತೀವಿ ಆ ಗೋಲಾಕಾರ ಇನ್ಯಾವುದಲ್ಲ ಮಣಿಪುರ ದಟ್ ಈಸ್ ಕಾಲ್ಡ್ ಯೂನಿವರ್ಸಲ್ ಪ್ರತಿಯೊಂದೂ ಆ ಯೂನಿವರ್ಸ್ ಅಂತ ಏನಿದೆ ಇವತ್ತಿನ ದಿವಸ ಭೂಮಿಯ ಮಧ್ಯಭಾಗದಲ್ಲಿ ಸುತ್ತಲೂ ಸುತ್ತಾ ಇರ್ತಕ್ಕಂಥ ಗ್ರಹಗಳ ಮಧ್ಯದಲ್ಲಿ ಆ ಸೂರ್ಯನಾರಾಯಣನ್ ಸೊನೆ ಆ ಸೂರ್ಯನಾರಾಯಣನೇ ಸಾಕ್ಷಾತ್ ಮಣಿಪುರ ಅದಕ್ಕೆ ದೇಹವನ್ನು ಮಣಿಪುರ ಆಕಾರದಲ್ಲಿ ಹೊಕ್ಕಳ ಮಧ್ಯಭಾಗದಲ್ಲಿ ಮಣಿಪುರ ಶೂನ್ಯ ಅದಕ್ಕೆ ಅಲ್ಲಿ ಮಹಾವಿಷ್ಣು ವಾಸಸ್ಥಳ ಈ ಒಂದು ಆಶ್ಲೇಷ ನಕ್ಷತ್ರಕ್ಕೆ ಯಾವತ್ತು ಏನ್ ಹೇಳ್ತೀವಿ ಮಣಿಪುರ ಸುತ್ತಲೂ ಸುತ್ತಕೊಂಡಿರೋದೆ ಆಶ್ಲೇಷ ನಕ್ಷತ್ರ ಅದಕ್ಕೆ ನೋಡಿ ಆಶ್ಲೇಷ ನಕ್ಷತ್ರ ಬರೋ ಸಮಯಕ್ಕೆ ನಾವು ಕರಳು ಅಂತೀವಲ್ಲ ಆ ಕರಳು ನೋಡಿ ಕರೆಕ್ಟ್ ಆಗಿ ಹೊಕ್ಕಳಿನ ಭಾಗದಲ್ಲಿ ಒಳಗಡೆ ಸುತ್ಕೊಂಡಿರುತ್ತಂತೆ ತಾಯಿಗಾರ ಗಂಟಸ್ಗಾಗ್ಲಿ ಅದಕ್ಕೆ ಲಾರ್ಜ್ ಇಂಟಸ್ಟೈನ್ಸ್ ಸ್ಮಾಲ್ ಇನ್ಸ್ಟಸ್ಟೈನ್ ಆ ಇಂಟಸ್ಟೈನ್ಸು ಹಾಕಿಸ್ಕೊಂಡಿರ್ತದೆ ಕರಳು ಸುತ್ತಕೊಂಡಿರುತ್ತೆ ಯಾವತ್ತೂ ಕರಳಿನ ಕುಡಿ ಹೇಳ್ತಾ ಇದೆ ನೋಡು ಆ ಕರಳು ಅಂಬ್ಲಿಕಲ್ ಕಾರ್ಡ್ ಕಟ್ ಮಾಡ್ತಕ್ಕಂಥ ತಾಯಿ ಮಗುಗೆ ಎಷ್ಟು ವಿಶ್ವಾಸ ಆ ವಿಶ್ವಾಸನ ಅವಕ್ರಿಯೆಯನ್ನ ಮಾಡ್ತಕ್ಕಂಥ ಎಷ್ಟೋ ತಾಯಿಂದ್ರು ಇವತ್ತಿನ ದಿವಸ ಯದ್ಭಾವಂ ತದ್ಭವತಿ ತಾಯಿ ಯದ್ಭಾವಂ ತದ್ಭವತಿ ಮಕ್ಕಳು ಅದಕ್ಕೋಸ್ಕರ ಫಿಫ್ಟೀನ್ ತೌಸಂಡ್ ಹಾರ್ಸ್ ಪವರ್ ಒಂದು ತಾಯಿಗಿರುತ್ತೆ ಆ ತಾಯಿ ತಾನು ಫಿಫ್ಟೀನ್ ತೌಸಂಡ್ ಹಾರ್ಸ್ ಪವರ್ ಒಂದು ಮಗು ಹುಟ್ಟಿದ ತಕ್ಷಣ ಫುಲ್ಲಾಗಿ ಕೊಡ್ತಾಳೆ ಒಂದು ಮಗುಗೆ ಹದಿನೈದು ಸಾವಿರ ಹಾರ್ಸ್ ಪವರ್ ಕೊಟ್ಟಾಗ ಇನ್ನೊಂದು ಹದಿನೈದು ಸಾವಿರ ಪವರ್ಸ್ ಇನ್ನೊಂದು ಮಗು ಹುಟ್ಟಿದಾಗ ಕೊಟ್ಟದಾಗ ಅವಳಷ್ಟ್ರ ಇನ್ನೆಷ್ಟು ಪವರ್ ಇರುತ್ತೆ ಅದಕ್ಕೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಆದ್ರೆ ತಾಯಿ ಹಠ ಮಾಡಿದಾಗ ಚಂದ್ರ ನೀಚನಾಗಿದ್ದಾಗ ನಾವೇನ್ ಮಾಡಬೇಕು ತಲೆ ಕೆಡಿಸ್ಕೋಬಾರದು ಅದಕ್ಕೆ ಅವಳು ಅಕಸ್ಮಾತ್ ನಾನೇ ಬುದ್ಧಳು ಅಂದ್ರೆ ನೀನೇ ಬುದ್ಧಿವಂತಲು ಬ್ರಹ್ಮ ಅನ್ಬೇಕು ಇಲ್ಲ ಕೆಲವ್ರನ್ನ ಅಡಗಿಸಿ ಕೂಡಿಸ್ಬೇಕು ಕೆಲವು ತಾಯಿಂದ್ರು ಬಹಳ ಸೌಮ್ಯವಾಗಿ ಬಹಳ ಪ್ರೀತಿಯಿಂದ ಇರ್ತಾರೆ ಎಷ್ಟೋ ತಾಯಿಂದ್ರು ಇವತ್ತು ಎಲ್ಲಾ ತಾಯಿಂದ್ರು ಕೆಟ್ಟವಳಾಗ್ಲಿ ಒಳ್ಳೆಯವಳಾಗಲಿ ತಾಯಿನೇ ಇವತ್ತು ಹಸಿರ ವಿಶೇಷವಾಗಿರ್ತಕ್ಕಂಥ ತಾಯಿ ಸಂಬಂಧವಾಗಿ ತಕ್ಕಂಥ ಆಶ್ಲೇಷ ನಕ್ಷತ್ರ ಎರಡನೇ ಪಾದದವರಿಗೆ ಸಾಧಾರಣವಾಗಿ ತಾಯಿನೇ ಋಣ ಅದಕ್ಕೆ ಆಶ್ಲೇಷ ನಕ್ಷತ್ರ ಪಾದವರಿಗೆ ಈ ಶ್ಲೋಕವನ್ನ ಇಪ್ಪತ್ನಾಲ್ಕನೇ ಅನುಗ್ರಹವನ್ನ ಪಡೀತಕ್ಕಂಥದ್ದು ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅದಕ್ಕೆ ಮೂವತ್ನಾಲ್ಕನೇ ಶ್ಲೋಕ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅನಂತದ್ದು ಕಾಲಚಕ್ರ ಆ ಕಾಲಚಕ್ರ ಹೊಕ್ಕಳಲ್ಲೇ ಸುತ್ತಾ ಇರುತ್ತೆ ಅದಕ್ಕೆ ತಾಯಿ ಮಡಿಲಲ್ಲಿ ಪ್ರತಿಯೊಬ್ಬ ಮನುಷ್ಯ ಈ ಥರ ಆಶ್ಲೇಷ ನಕ್ಷತ್ರವ್ರಿಗೆ ತಾಯಿ ಪ್ರೀತಿ ಕಮ್ಮಿ ಇರುತ್ತೆ ಅದಕ್ಕೆ ಮಾಡಬೇಕು ತಾಯಿ ಹತ್ರನೇ ಹೋಗ್ಬೇಕು ನಮಸ್ಕಾರ ಮಾಡಬೇಕು ತಾಯಿಗೆ ವಿಶೇಷವಾಗಿ ಆಶ್ರಯ ನೀಡಬೇಕು ತಾಯಿಗೆ ಬೇಕು ಬೇಡಗಳನ್ನ ಕೇಳ್ಕೋಬೇಕು ಆವಾಗ ನಿಮ್ಮ ದೋಷಗಳು ಪರಿಹಾರ ಬನ್ನಿ ಶ್ರೀಮನ್ನಾರಾಯಣ ಸ್ವಾಗರಣ ಮತ್ತಷ್ಟು ಶ್ಲೋಕದ ವಿಚಾರಣೆ ಮಾತಾಡೋಣ ಆ ಕಾಲದಲ್ಲಿ ಭಾರತ ದೇಶದಲ್ಲಿ ಅಂಬ ಅಂಬಿಕಾ ಅಂಬಾಲಿಕಾ ಈ ಮೂರು ಜನ ವಿಶೇಷವಾಗಿದ್ದ ಸಾಧ್ಯ ಆ ಇದ್ದ ಸಾನ್ನಿಧ್ಯದಲ್ಲಿ ಶಿಖಂಡಿ ಅಂತಕ್ಕಂಥವಳು ಏಕಸ್ವರೂಪ ಆ ಶಿಖಂಡಿ ಇದ್ದವಳು ಭೀಷ್ಮ ಪಿತಾಮಹನ ಹತ್ಯೆಯನ್ನು ಕೊಡ್ತಾಳೆ ಅದಕ್ಕೆ ತಾಯಾದವಳಿಗೆ ಆ ಕಾಲದಲ್ಲಿ ಶಾಪವನ್ನು ಕೊಟ್ಟಿರತಕ್ಕಂಥ ವಿಚಾರ ಈ ಅಂಬಿಕಾ ಅಂಬಾಲಿಕಾ ಅಂಬ ಅದಕ್ಕೋಸ್ಕರ ಅಂಬಿಕಾ ಅಂಬಾಲಿಕಾ ವಿಶೇಷವಾಗಿ ಒಂದು ಸಾನಿಧ್ಯವನ್ನು ಹೊಂದ್ಕೊಂಡ್ರು ಅಂಬಾ ಅನ್ನೋಳ ವಿಷಯವಾಗಿ ನಪುಂಸಕ ಗ್ರಹವಾಗಿ ಶಿಖಂಡಿಯಾದಳು ಆ ಶಿಖಂಡಿ ಆಗಿರತಕ್ಕಂಥವಳ ವೇದನೆ ಯಾವ ಕಾಲಕ್ಕೆ ಯುಗ ಯುಗ ಕಾಲಕ್ಕೂ ಆ ಥರದ ಒಂದು ವಿಶೇಷ ಭೀಷ್ಮ ಪಿತಾಮಹ ಶಾಪ ಹಾಕೋದು ನಿನ್ನ ಥರ ವಿಶೇಷವಾಗಿ ಶಿಖಂಡಿಯನ್ನ ಮಧ್ಯದಲ್ಲಿ ನಿಲ್ಲಿಸಿ ಕೃಷ್ಣ ಪರಮಾತ್ಮನು ಅರ್ಜುನ ಶಿಖಂಡಿಯನ್ನ ಭೀಷ್ಮ ಪಿತಾಮಹ ಅವಳ ಶಸ್ತ್ರ ಹಾಕಲ್ಲ ಎಲ್ಲ ಬಿಸಾಕ್ಬಿಟ್ಟು ಯುದ್ಧವನ್ನ ನಿಲ್ಲಿಸ್ಬಿಡ್ತಾನೆ ಅದಕ್ಕೋಸ್ಕರ ಭೀಷ್ಮ ಪಿತಾಮನ ಹತ್ಯವನ್ನ ಆ ಸಮಯಕ್ಕೆ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೆ ಶಿಕಂಡಿಯನ್ನ ಎದುರಾಗಿ ಇಟ್ಕೊಂಡು ಆದರೂ ಸಹ ಅರ್ಜುನ ಎಷ್ಟೇ ಕೇಳ್ಕೊಂಡ ಕೃಷ್ಣ ಹೇಗಿದ್ರು ಆ ಶಸ್ತ್ರಾಸ್ತ್ರವನ್ನು ಬಿಸಾಕ್ಬಿಟ್ಟು ಆದರೂ ಸಹ ನೀನು ಈ ಒಂದು ವಿಶೇಷವಾಗಿ ಯುದ್ಧವನ್ನು ಮಾಡುವಂತೆಯಲ್ಲ ಆ ಶಸ್ತ್ರಹೀನರಾಗಿರ್ತಕ್ಕಂಥ ಭೀಷ್ಮ ಪಿತಾಮಹದ ಮುಂದೆ ಏನು ಅಂತ ನೀನು ಹೊಡಿ ನಾನಿದ್ದೀನಿ ಅದೆಲ್ಲ ನಾನೇ ಕಾರಣ ಹೊಡಿ ಅಂತಾನೆ ಆಗ ಅವನು ಭೀಷ್ಮ ಪಿತಾಮಹ ಶಸ್ತ್ರಾಸ್ತ್ರವಿಲ್ಲದಿದ್ದರೂ ಸಹ ಎಲ್ಲ ಶಸ್ತ್ರಗಳನ್ನು ಹೊಡಿತಾನೆ ಆ ಸಮಯಕ್ಕೆ ಅವರು ವಿಶೇಷವಾಗಿ ಶರ ಪಂಜರ ಅಂತ ಆ ಪಂಜರದ ವಿಶೇಷವಾಗಿ ಶರದ ಮೇಲೆ ಮಲಗಿರ್ತಕ್ಕಂಥ ಭೀಷ್ಮ ಪಿತಾಮಹನ ದಿನವೇ ಈ ದಿನ ಸ್ಮರಣೆ ಮಾಡಿಕೊಳ್ಳೋ ಶ್ಲೋಕವೇ ಇದು ಅದಕ್ಕೋಸ್ಕರ ಶಿಖಂಡಿನ ಸ್ಮರಾಮಿ ಅದು ಶಿಖಂಡಿ ಮುಖಾಂತರವಾಗಿ ಪರಿವರ್ತನೆ ಆಗಿರೋಂದ ತಾಯಿಗೆ ಯಾವತ್ತೂ ಮಕ್ಕಳಿಲ್ಲದೆ ಇದ್ದರೆ ಶಿಖಂಡಿ ಸ್ವರೂಪ ಅಥವಾ ತಾಯಿಗೆ ಮಕ್ಕಳೇ ಹುಟ್ಟದೇ ಇದ್ದ ಪಕ್ಷದಲ್ಲಿ ಶಿಖಂಡಿ ಸ್ವರೂಪ ಅಂತ ಸಮಯಕ್ಕೆ ಎಷ್ಟೋ ಜನ ತಾಯಿಯಿಂದ ಇದ್ದು ಹತ್ತಿರದಲ್ಲಿ ಇಲ್ದ್ರೆ ಶಿಕಂಡಿ ಸ್ವರೂಪ ಅದಕ್ಕೆ ಇಂಥವ್ರಿಗೆಲ್ಲ ಏನಾಗುತ್ತೆ ತಾಯಿ ಮಕ್ಕಳು ಅಂತ ಕರೀತಕ್ಕ ಅಟ್ರಾಕ್ಷನ್ ಪವರ್ ಇಲ್ಲಿ ಮಣಿಪುರದಲ್ಲಿ ಅದಕ್ಕೆ ಇಂಥ ಒಂದು ಮಣಿಪುರ ಅನ್ನೋ ಊರಲ್ಲೇ ಈ ಒಂದು ಹತ್ಯೆಯನ್ನು ಮತಕ್ಕಂಥದ್ದ ಆ ವಿಶೇಷವಾಗಿರ್ತಕ್ಕಂಥ ಕುರುಕ್ಷೇತ್ರದಲ್ಲಿ ಬಾಣವನ್ನು ಬಿಟ್ಟಿರೋದ್ರಿಂದ ಇಲ್ಲಿ ಅಂಬಿಕಾ ಅಂಬಾಲಿಕಾ ಅಂಬ ಮೂರೂ ಜನ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ ಇವತ್ತು ಈ ಶ್ಲೋಕವನ್ನು ಅಲ್ಲಿ ಪಠಿಸ್ತಾರೆ ಅಖಂಡಿ ರೂಪದಲ್ಲಿರ್ತಕ್ಕಂಥ ಮಹಾವಿಷ್ಣುವೇ ಇಲ್ಲಿ ಸ್ವತಃ ಪೂರ್ಣಮಿ ದಿವಸ ಬಂದ್ ಹೋಗ್ತಾನೆ ಅಂತ ಪದ್ಧತಿ ಇದೆ ಇಲ್ಲಿ ಭೀಷ್ಮ ಪಿತಾಮಹ ಶರಪಂಜರದ ಮೇಲೆ ಮಲಗಿರ್ತಕ್ಕಂಥ ವಿಚಾರವನ್ನ ಇವತ್ತಿಗೂ ಹಾಡಿಸಾಕ್ತಾರೆ ಅಂತಹವರು ಕ್ಷೇತ್ರದ ಹತ್ತಿರದಲ್ಲಿರ್ತಕ್ಕಂಥ ಮಣಿಪುರ ಅನ್ನೋ ಊರಲ್ಲಿ ಈ ಶ್ಲೋಕ ಅದಕ್ಕೋಸ್ಕರ ಬನ್ನಿ ನೋಡೋಣ ಶ್ಲೋಕ ಏನು ಅಂತ ಇಷ್ಟೋ ವಿಶಿಷ್ಟ ಶಿಷ್ಟೇ ಕ್ರೋಧ ಕ್ರೋಧರ ಇಷ್ಟೋ ವಿಶಿಷ್ಟಿಷ್ಟೇ ಕ್ರೋಧ ಕ್ರೋಧರ್ತಾಧರ ಕ್ರೋಧ ಕೃತ್ಕರ್ತ ಕರ್ತ ಯಾರೋ ಭಗವಂತ ಅದಕ್ಕೆ ಆ ಕ್ರೋಧವನ್ನು ಕೊಟ್ರೋನೇ ಭಗವಂತನಾಗಿರೋದ್ರಿಂದ ಆ ಕ್ರೋಧ ಬೇಡ ಅಂತ ಹೇಳಿ ಆಗ್ತಾನೆ ಭೀಷ್ಮ ಇಂಥದ್ರಲ್ಲಿ ಆಸ್ತೇಷ ನಕ್ಷತ್ರದ ಈ ಪಾದ್ದವರು ಬಹಳಷ್ಟು ಕೋಪಗೊಂಡಿರ್ತಾರೆ ಇಪ್ಪತ್ನಾಲ್ಕು ಗಂಟೆ ಕೋಪ ಜಾಸ್ತಿ ಇರುತ್ತೆ ತಾಯಿ ಮೇಲೆ ವಾತ್ಸಲ್ಯ ಇರುತ್ತೋ ಬಿಡುತ್ತೋ ಗೊತ್ತಿರಲ್ಲ ಅಥವಾ ಇದ್ರೂ ಸಹ ಹತ್ತಿರದಲ್ಲಿ ಇರಲ್ಲ ಇಲ್ಲ ತಾಯಿನ ಕಳ್ಕೊಂಡಿರ್ತಕ್ಕಂಥ ಅವಕಾಶವನ್ನು ಎರಡನೇ ಪಾದವರಿಗೆ ಆಸ್ತೇಷ ನಕ್ಷತ್ರವಾಗಿರುತ್ತೆ ಹಾವಿನ ಗುಣ ಹೊಳ್ಳೆಯರ್ತಕ್ಕಂಥ ಇವರಿಗೆ ವಿಶೇಷವಾಗಿ ಹಾವಿನ ತೋವೇ ಇರುತ್ತೆ ಅಂದರೆ ಇವರು ಸ್ವಲ್ಪ ಮಟ್ಟಿಗೆ ಶಿಕಂಡಿ ಥರ ಅಂತ ಎಷ್ಟೋ ಜನಕ್ಕೆ ಹುಡುಗರು ನೋಡಿರ್ತಾರೆ ಯಾಕೆ ಆಂಟಿ ಹೀಗೆ ಮಾಡ್ತೀರ ಹುಡುಗ ಹುಡುಗಿ ಥರ ಮಾತಾಡ್ತಿರ್ತಾನೆ ಇಲ್ಲ ಹುಡುಗಿ ಹುಡುಗನ ಥರ ಮಾತಾಡ್ತಾರೆ ಅಂದರೆ ಆ ಒಂದು ಮಧ್ಯವರ್ತಕ ಆಗಿರ್ತಕ್ಕ ಆಚಿಗೂ ಇಲ್ಲ ಈಚೆಗೂ ಇಲ್ಲ ಹಂಗ್ ಬಿಡ್ತಾರೆ ಅದಕ್ಕೆ ಆಶ್ಲೇಷ ನಕ್ಷತ್ರಕ್ಕೆ ಪರಿವರ್ತನೆ ಯಾರು ಸರ್ಪಯೋಗದಲ್ಲಿ ಶಿಖಂಡಿ ತತ್ವ ಇವತ್ತು ಅವರೆಲ್ಲ ಕುರುಕ್ಷೇತ್ರವನ್ನ ಭೇಟಿ ಯಾರು ಮಾಡ್ತೀರಾ ಆಶ್ಲೇಷ ನಕ್ಷತ್ರದ ಎರಡನೇ ಪಾದ ಆಶ್ಲೇಷ ನಕ್ಷತ್ರ ನಾಲ್ಕನೇ ಪಾದವರು ದಯವಿಟ್ಟು ಕುರುಕ್ಷೇತ್ರ ಅಂತ ಇವತ್ತಿಗೂ ಉತ್ತರ ಭಾರತದಲ್ಲಿದೆ ಅಲ್ಲಿ ಹೋಗಿ ಶಿಖಂಡಿ ಕ್ಷೇತ್ರದಲ್ಲಿ ಹೋದ್ರೆ ಅಲ್ಲಿ ರಾಸಾಯನಿಕ ವಸವನ್ನ ವಿಶೇಷವಾಗಿರ್ತಕ್ಕಂಥ ಆಯುರ್ವೇದ ಪದಾರ್ಥವನ್ನ ಭೀಷ್ಮ ಪಿತಾಮಹ ಮಹಾವಿಷ್ಣುಗೆ ಅಭಿಷೇಕ ಮಾಡಿ ಕೊಡ್ತಾರೆ ಅದನ್ನು ಶರಪಂಚದ ಮೇಲೆ ಭೀಷ್ಮನ ಒಂದು ಸುಮ್ಮನೆ ಬೊಂಬೆ ಆಕಾರದಲ್ಲಿ ಮಲಗಿಸಿ ಇದೇ ನೋಡಿ ದರ್ಶನ ಅಂತ ಭಾಳ ಜನ ಹೇಳ್ತಾರೆ ಅದಕ್ಕೆ ಆ ಮಣಿಪುರ ಅನ್ನೋ ಊರಲ್ಲಿ ನಿಮ್ಮಲ್ಲಿ ಹೊಕ್ಕಳಲ್ಲಿ ಆ ಭಾಗ ಅಂಬ್ಲಿಕಲ್ ಕಾರ್ಡ್ ಕಟ್ ಮಾಡುವಾಗ ಈ ಥರದ ಸ್ವಭಾವ ಗುಣಗಳು ನಿಮ್ಮಲ್ಲಿ ಬಂದಿರುತ್ತೆ ಅದಕ್ಕೆ ಆ ತತ್ವ ಮಾಡ್ಕೊಳ್ಳಿ ಸಾಧಾರಣವಾಗಿ ಇದೊಂದು ವಿಶೇಷ ಅದಲ್ಲೇ ನಿಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಯಾವ ಕಾಲಕ್ಕೂ ಅಹಂಭಾವ ಹೆಚ್ಚಾಗಿರುತ್ತೆ ಅದನ್ನೆಲ್ಲ ಸೆರೆತಿತ್ತುಪಡಿಸ್ಕೊಳ್ಳೋ ಮಂತ್ರವೇ ಈ ವಿಷ್ಣು ಸಹಸ್ರನಾಮದ ಈ ಒಂದು ಶ್ಲೋಕದ ಮೂವತ್ತು ನಾಲ್ಕನೇ ಅಧಿಪತಿಯಾಗಿರ್ತಕ್ಕಂಥ ಆಶ್ಲೇಷ ನಕ್ಷತ್ರ ಎರಡನೇ ಪ ೆ ನಿಮಗೆ ಸರ್ಪಯೋಗ ಆಗಲಿ ಅದಕ್ಕೆ ಯಾವತ್ತು ತಿಳ್ಕೊಳ್ಳಿ ಪ್ರತಿ ಚತುರ್ದಶಿಗೆ ಹಾಲು ತನಿಯನ್ನು ಎರಿಬೇಕು ಅದಕ್ಕೆ ಹಾಲನ್ನು ಕಲ್ಲುಗಳಿಗೆ ಹಾವುಗಳಿಗೆ ಹಾಕಿ ಇಲ್ಲ ನಿಜವಾದ ಹಾವುಗಳ ಕೂಡ ಕೊಡಿ ಭಾಳ ಜನ ವಿಶೇಷವಾಗಿರ್ತಕ್ಕಂಥದ್ದು ಮೊಟ್ಟೆಗಳನ್ನು ಅಂದರೆ ಹಾವುಗಳಿಗೆ ಹುತ್ತದೊಳಗೆ ಮೊಟ್ಟೆಗಳನ್ನು ಹಾಕ್ತಕ್ಕಂಥ ಅವಕಾಶವನ್ನು ಮಾಡ್ಕೊಳ್ಳಿ ಸಾಧಾರಣವಾಗಿ ಹಾವು ತಿನ್ನತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ ಕೆಲವೊಂದು ಹಾವುಗಳು ಮಾತ್ರ ತಿನ್ನತ್ತೆ ದೇವನಾಗರಿಗಳು ನಾಗರ ಹಾವುಗಳು ಮೊಟ್ಟೆಗಳನ್ನು ಸ್ವೀಕರಿಸೋದೇ ಇಲ್ಲ ಬರೆದಿಟ್ಕೊಳ್ಳಿ ಕಾಳಿಂಗ ಸರ್ಪಗಳು ರಾಜನಾಗಗಳು ಹಾವನ್ನೇ ತಿನ್ನತ್ತೆ ಸರ್ಪಯೋಗದಲ್ಲಿ ವಿಶೇಷವಾಗಿರುತ್ತೆ ಅದಕ್ಕೆ ರಾಜನಾಗಕ್ಕೆ ಯಾವ ಕಾಲಕ್ಕೂ ನೀವು ಪೂಜೆ ಪುನಸ್ಕಾರ ಮಾಡೋದು ಭಾಳ ಕಷ್ಟ ಹರಿಪಾಡ ಕ್ಷೇತ್ರಕ್ಕೆ ನಿಮಗೆಲ್ಲ ಕಳೆ ಅಂತ ಒಂದು ಮುಂದಿನ ಸಲ ನಂದೀಶ್ವರನಿಗೆ ಪೂಜೆ ಆ ಶಾಲೆಯನ್ನು ಹಾಕಿ ಆ ಪ್ರಸಾದವಾಗಿ ಹಂಚಿದ್ರೆ ಆನಂದವಾದ ಆನಂದ ಅಮೃತದ್ದಾಗಿರುತ್ತೆ ಅಂತ ಹೀಗೆ ಇವತ್ತು ಅಮೃತವನ್ನ ಇಡಕ್ಕೆ ಗೋರೋಜನ ಜಾಕಾಯ್ ಜಾಪತ್ರೆ ಅದಕ್ಕೆ ಜ್ಞಾಪಕ ಇಟ್ಕೊಳ್ಳಿ ಲಾವಂಚ ಹಾಕಿ ಅಷ್ಟದ್ರವ್ಯ ಅಂತ ಕೇಳಿ ಆ ಅದರೊಳಗೆ ಹಾಕಿ ಕ್ಲೀನಾಗಿ ಪೂಜೆ ಮಾಡ್ಕೊಳ್ಳಿ ಕಲಶ ಇಟ್ಟದೇರೂ ಪರವಾಗಿಲ್ಲ ಐದರ ಇಟ್ಕೊಳ್ಳಿ ಮಾವಿನ ಸೊಪ್ಪು ಹಾಕಿಕೊಳ್ಳಿ ಲಕ್ಷಣ ಪೂಜೆ ಮಾಡಿ ಇಷ್ಟು ಪೂಜೆ ಮಾಡಿದ ಮೇಲೆ ಆ ನೀರನ್ನ ಸ್ವೀಕರಿಸ್ಕೊಳ್ಳಿ ಏನು ಚೆನ್ನಾಗಿರುತ್ತೆ ಆಮೇಲೆ ಮೇನ್ ಮರ್ತೆ ಹೋದೆ ಏನು ಅಂದರೆ ಗೋಮೂತ್ರವನ್ನು ಸ್ವಲ್ಪ ಅನ್ನೋದಾದ್ರು ಅದರೊಳಗೆ ಹಾಕ್ಬೇಕು ಒಂದು ಸ್ಪೂನ್ ಆದ್ರೂ ಹಾಕ್ಬೇಕು ಇಲ್ದ್ರೆ ಅಮೃತ ಎಲ್ಲಿ ಬಂದು ಸದ್ಯ ಕೊಂಬಿಡಿ ಅಮೃತ ಸೀಯಾಗಿದೆ ಅಂತ ಯಾವಾದ್ರೂ ಹೇಳಿದ್ನ ಖಂಡಿತ ಇಲ್ಲ ಯಾವ ತಿಳ್ಕೊಳ್ಳಿ ಕೈ ಕೆಸರಾದರೆ ಬಾಯಿ ಮೊಸರು ಮೊಸರು ಕೂಡ ಉಳಿಯಲ್ವೇನ್ರಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಗೋಮೂತ್ರ ಹಾಕೊಂಡ್ರೆ ಮುನ್ನೂರು ಮುಕ್ಕೋಟಿ ದೇವತೆಗಳ ಗೋತ್ರವನ್ನ ಕುಡಿದಾಗ ಆಹಾ ಎಷ್ಟು ಚೆನ್ನಾಗಿದೆ ಇದನ್ನು ಏನು ಹೆಸರು ಏನು ಎತ್ತ ಅಂತ ಮುಂದಿನ ದಿವಸ ತಿಳಿಸ್ಕೊಡ್ತೀನಿ ಪ್ರಳಯರುದ್ರ ಶನೇಶ್ವರ ಮಹಾಯಾಗದ ಪರಿಪೂರ್ಣ ನಿಮಗೆಲ್ಲ ಸಿಗಲಿ ಕರ್ಮಗಳು ಲೋಕದಿಂದ ಹೋಗ್ಲಿ ಲೋಕ ನೋಡಿಸೋಕೆ ಎಷ್ಟು ಮಟ್ಟಿಗೆ ಜೀವ ಇರೋವರೆಗೂ ನಾನು ಕಾಪಾಡ್ತೀನಿ ನನ್ನ ಕೈಲಾದ ಮಟ್ಟಿಗೆ ನಾಳೆ ಶನಿವಾರ ವಿಶೇಷ ರಾಹುಕೇತುಗಳ ದೋಷಗಳೇ ಆ ಶನಿ ಪ್ರಯೋಗದಲ್ಲಿ ಶನಿ ಪ್ರಭಾವದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಕಾಯ್ತಾ ಇವತ್ತಿಗೆ ಮಂಗಳ ಹಾಡೋಣ ಹೇಳಿ ನೋಡೋಣ ಲೋಕ ಸಮಸ್ತು ಗುರುಜಿ ಇವತ್ತು ಅಮೃತ ದಿನ ವರ್ಷ ಅನ್ನೋ ಒಂದು ವಿಶೇಷವಾದ ಬಹಳ ಮಹತ್ವವಾದ ದಿನ ಹಾಗಾಗಿ ಮನೆಯಲ್ಲಿ ಹೇಗೆ ಪೂಜೆಯನ್ನ ಮಾಡಿದ್ರೆ ಅಮೃತಾನುಗ್ರಹವಾಗತ್ತೆ ಅಂತ ಹೇಳಿದ್ರಿ ಅಮರಣಾಗ್ತೀವಿ ಅಂದ್ರೆ ಮೃತ್ಯುಗಳಿಂದ ತಪ್ಪಿಸ್ಕೊಳ್ಳೋದು ಅಂತ ಅರ್ಥ ಗುರು ಜೊತೆಗೆ ಇವತ್ತು ಮಹಾಪ್ರದೋಷ ಒಳ್ಳೆ ರೀತಿಯಲ್ಲಿ ಪೂಜೆಯನ್ನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸಮಸ್ತ ವೀಕ್ಷಕರಿಗೂ ಇಷ್ಟು ಒಳ್ಳೆಯ ಮಾತನ್ನ ಹೇಳಿದ್ದೀರಾ ಧನ್ಯವಾದಗಳು ಸರಿ ವಿಗ್ರಹ ಹೊರಡ್ತಾ ಇದ್ದೀವಿ ಮತ್ತೆ ನಾಳೆ ಗುರುಜಿಯವರು ವಿಶೇಷವಾದ ಮಾಹಿತಿಯನ್ನ ಹೊತ್ತು ಬಂದೇ ಬರ್ತಾರೆ ಗೊತ್ತಲ್ವಾ ಹಾಗಾಗಿ ಸರಿಯಾಗಿ ಒಂಬತ್ತು ಗಂಟೆಗೆ ನಮ್ಮ ನಿಮ್ಮ ಭೇಟಿ ಅಂತ ಹೇಳ್ತಾ ಹೋಗ್ಬರೋದಾ ನಮಸ್ಕಾರ ನಮಸ್ಕಾರ ಜೈ ಅಮೃತಗಣೇಶ್ವರ ಜೈ ಅಮೃತ ಗಣೇಶ್ವರ